ಸೌಂದರ್ಯ ಪ್ರಿಯ ಮಹಿಳೆಯರಿಗೆ ಮೇಕಪ್ ಅಂದ್ರೆ ಪಂಚಪ್ರಾಣ. ಸದಾ ತಾನು ಸುಂದರವಾಗಿ ಕಾಣಬೇಕು, ಅದರಲ್ಲೂ ಪಾರ್ಟಿ ಫಂಕ್ಷನ್ಸ್ಗೆ ಹೊರಡಲು ಮೇಕಪ್ ಅಂತೂ ಬೇಕೇ ಬೇಕು ಅನ್ನೋರು ಪಾರ್ಟಿ ಅಂದಾಕ್ಷಣ ಹೆವಿ ಮೇಕಪ್ ಮಾಡಿಕೊಳ್ಳುವ ಬದಲು ಸಿಂಪಲ್ ಮೇಕಪ್ ಮಾಡಿಕೊಂಡ್ರೆ ಸಿಂಪಲ್ ಬ್ಯೂಟಿ ಅನ್ನಿಸ್ಕೊಳ್ಳೋದಂತೂ ನಿಜ. ಹಾಗಾದ್ರೆ ಸಿಂಪಲ್ ಪಾರ್ಟಿ ಮೇಕಪ್ ಎಷ್ಟು ಈಸಿಯಾಗಿ ಮಾಡಿಕೊಳ್ಳಬಹುದು ಅನ್ನೋದನ್ನ ತೋರಿಸಿಕೊಡ್ತಾರೆ, ನೋಡೋಣ ಬನ್ನಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಪಾರ್ಟಿ ಮೇಕಪ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ. ಯುವರ್ ಫೇಸ್ ಕ್ಲೆನ್ಸ್ ಆಗಿದೆ, ಅದಾದಮೇಲೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಾಕಬೇಕು. ಸೊ ಈಗ ಮಾಯಿಶ್ಚರೈಸರ್ ಹಾಕೋದ್ರಿಂದ ಸ್ಕಿನ್ ಆ ಡ್ರೈನೆಸ್ ಇರೋದಿಲ್ಲ, ಮೇಕಪ್ ಹಾಕಬೇಕಾದ್ರೆ ನಿಮಗೆ ಆ ಪ್ಯಾಚಿ ಲುಕ್ ಬರೋದಿಲ್ಲ. ಮಾಯಿಶ್ಚರೈಸಿಂಗ್ ಕ್ರೀಮ್ ಹಾಕಿಬಿಟ್ಟು 1-2 ಮಿನಿಟ್ಸ್ ಹಾಗೆ ಬಿಡಿ. ಈಗ ನಾನು ಲಿಕ್ವಿಡ್ ಫೌಂಡೇಶನ್ ಹಾಕ್ತಿದ್ದೇನೆ. ಇದು ಅವ್ರ ಸ್ಕಿನ್ ಮ್ಯಾಚಿಂಗ್ ಆಗೋ ಅಂಥ ಶೇಡ್ ತೊಗೋಬೇಕು. ಈ ಥರ ಫೇಸ್ ಫುಲ್ಲು ಅಪ್ಲೈ ಮಾಡಬೇಕು. ಇದನ್ನು ನೀಟಾಗಿ ಅಪ್ವರ್ಡ್ ಮೋಷನ್ಗೆ ಸ್ಪ್ರೆಡ್ ಮಾಡಬೇಕು. ಮತ್ತು ಅದೇ ಥರ ನೆಕ್ಗೂ ಅಪ್ಲೈ ಮಾಡಬೇಕು. ಈಗ ಫೌಂಡೇಶನ್ ಅಪ್ಲಿಕೇಶನ್ ಆಗಿದೆ, ಇದನ್ನು ಒಂದು ಸತಿ ಬ್ರಷಲ್ಲಿ ಕ್ಲೀನಾಗಿ ಸ್ಪ್ರೆಡ್ ಮಾಡಿ. ಫೌಂಡೇಶನ್ ಆದಮೇಲೆ ಟ್ರಾನ್ಸ್ಲೂಸೆಂಟ್ ಪೌಡರ್ ಹಾಕಬೇಕು. ಟ್ರಾನ್ಸ್ಲೂಸೆಂಟ್ ಪೌಡರ್ ಹಾಕೋದ್ರಿಂದ ಸ್ವೆಟ್ ಇದೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಪೌಡರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಸ್ಪ್ರೇ ಮಾಡಿದ್ರೆ ಇಟ್ ಮೇಕ್ಸ್ ದ ಮೇಕಪ್ ವಾಟರ್ ಪ್ರೂಫ್. ವಾಟರ್ ಸ್ಪ್ರೇ ಮಾಡ್ತೇನೆ, ಮತ್ತು ಟಿಶ್ಯೂ ಪೇಪರ್ ತೊಗೊಂಡು ಜಸ್ಟ್ ಡ್ಯಾಬ್ ಮಾಡಬೇಕು. ಫಸ್ಟ್ ಲೇಯರ್ ಆಫ್ ಮೇಕಪ್ ಸೆಟಲ್ ಆಗಿರುತ್ತೆ. ಸೊ ತಿರ್ಗಾ ನೀವು ಪೌಡರ್ ಡ್ಯಾಬ್ ಮಾಡಬೇಕು. ಈಗ ಐ ಮೇಕಪ್ ಮಾಡೋಣ. ಇವ್ರು ಬಂದು ಲೈಟ್ ಕಲರ್ ಡ್ರೆಸ್ ಹಾಕಿದ್ದಾರೆ, ನನಗೆ ಇವ್ರ ಡ್ರೆಸ್ ಮ್ಯಾಚಿಂಗ್ ತುಂಬ ಲೈಟ್ ಶೇಡ್ ಹಾಕ್ತೀನಿ. ಈಗ ಐ ಶ್ಯಾಡೋ ಮುಗಿಸಾಯಿತು, ಐಬ್ರೋಸ್ನ ಒಂದು ಸ್ವಲ್ಪ ಶೇಪ್ ಮಾಡೋಣ. ಈಗ ಐಬ್ರೋ ಶೇಪ್ ಮಾಡಿದ್ದೀವಿ. ಸೊ ಈಗ ಲೈನರ್ ಹಾಕಬೇಕು. ಈಗ ಲೈನರ್ ಹಾಕಿದ್ದೀವಿ, ನೆಕ್ಸ್ಟ್ ಕಾಜಲ್. ಕಾಜಲ್ ಹಾಕ್ತಾ ಇದ್ದೇನೆ, ಕಾಜಲ್ ಹಾಕಾಯಿತು. ಸೊ ಈಗ ಮಸ್ಕಾರ ಹಾಕಬೇಕು. ಮಸ್ಕಾರ ಹಾಕಿದ್ಮೇಲೆ ಈಗ ಲ್ಯಾಶಸ್ನ ಕರ್ಲ್ ಮಾಡೋಣ. ಸೊ ಅವಾಗ ಲ್ಯಾಶಸ್ ಕರ್ಲ್ ಆಗುತ್ತೆ. ನೆಕ್ಸ್ಟ್ ಬ್ಲಷ್. ಫೈನಲಿ ಲಿಪ್ಸ್ಟಿಕ್ ಹಾಕಬೇಕು. ಲಿಪ್ಸ್ಟಿಕ್ ಬ್ರಷಿಂದ ಸೊ ಈಗ ಲಿಪ್ಸ್ಟಿಕ್ ಹಾಕಿದ್ದೀವಿ. ಈಗ ಬಿಂದಿ ಇಟ್ಟು, ಈಗ ಬಿಂದಿ ಇಟ್ಟಿದ್ದೀವಿ. ಸೊ ದ ಮೇಕಪ್ ಇಸ್ ಕಂಪ್ಲೀಟ್. ನೋಡಿದ್ರೆ ವೀಕ್ಷಕರೇ, ಸಿಂಪಲ್ಲಾಗಿ ಪಾರ್ಟಿ ಮೇಕಪ್ ನೀವೇ ಹೇಗೆ ಮಾಡ್ಕೋಬೋದು ಅಂತ. ಈಗ ಪಾರ್ಟೀಸ್ಗೆ ಫಂಕ್ಷನ್ಸ್ಗೆ ಹೋಗಬೇಕಾದ್ರೆ ನೀವೇ ಈ ಥರ ಮೇಕಪ್ ಮಾಡ್ಕೋಬೋದು. ಡೇ ಟೈಮ್ ಹಾಗೂ ಈವ್ನಿಂಗ್ ಟೈಮ್ ಪಾರ್ಟಿಗಳಿಗೆ ಹೊಂದುವಂತೆ ಸಿಂಪಲ್ ಪಾರ್ಟಿ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡಿದ್ರಿ. ಇನ್ಮುಂದೆ ಹೆವಿ ಮೇಕಪ್ ಬದಲು ಈ ಸಮ್ಮರ್ನಲ್ಲಿ ಸಿಂಪಲ್ ಆಗಿ ಮೇಕಪ್ ಮಾಡಿಕೊಂಡು
ಸಿಂಪಲ್ ಬ್ಯೂಟಿ ಅಂತೆ ಮಿಂಚಿ.